वेलकम टू स्पर्धा चैंपियन फ्रेंड्स नानु अगस्ट 27 प्रचलित घटने बगे तिळिसिकोड्तीनि स्टार्ट माडक्किंत मुंचे नीवु नम्म चानल सब्स्क्राइब माडिल्ल अंत हेळिद्रे सब्स्क्राइब माड्कोळ्ळि हागे नम्म एल्ल वीडियोगळ नोटिफिकेशन गागि केळगे काणिसुत्तिरुव बेल ऐकान मेले क्लिक माडि बन्नि फ्रेंड्स ईग वीडियोवन्न स्टार्ट माडोण निन्ने केळिद प्रश्नेगे उत्तर फस्ट क्वेश्चन त्रिपुराद प्रस्तुत राज्यपालरु यारु सरियाद उत्तर सत्यदेव नारायण आर्य सेकंड क्वेश्चन यूएन वुमेन प्रधान कचेरी एल्लिदे सरियाद उत्तर न्यूयॉर्क भारत प्रारंभिक परिसर व्यवस्थेयन्नु उत्तेजिसलु समृद्ध कार्यक्रमवन्नु इत्तीचेगे याव सचिवालय आरंभिसिदे सरियाद उत्तर ऑप्शन ए मिनिस्ट्री ऑफ इलेक्ट्रॉनिक्स एंड इनफॉर्मेशन टेक्नोलॉजी इलेक्ट्रॉनिक्स माहिती तंत्रज्ञान सचिवालय समृद्ध कार्यक्रम आरंभिसिदे कार्यक्रम केंद्र सचिव श्री अश्विनी वैष्णव प्रारंभिसिदरु इदर गुरियन्नु नोडिदरे समित कार्यक्रम इदर उद्देशवु भारतीय सॉफ्टवेयर उत्पन्न स्टार्टअप तम्म उत्पन्नगळन्नु हेच्चिसलु मत्तु अवर व्यापारवन्नु हेच्चिसलु हूडिकेगळन्नु भद्रपडिसलु अनुकूलकर वेदिकेयन्नु सृष्टिसुवुदागिदे ಯಾವ ಸಚಿವಾಲಯವು ಸುಜಲಂ ಹೆಸರಿನ 100 ದಿನಗಳ ಅಭಿಯಾನ ಆರಂಭಿಸಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಜಲಶಕ್ತಿ ಸಚಿವಾಲಯವು ಗ್ರಾಮ ಮಟ್ಟದಲ್ಲಿ ತ್ಯಾಜ್ಯ ನೀರಿನ ನಿರ್ವಹಣೆಯನ್ನು ಕೈಗೊಳ್ಳುವ ಮೂಲಕ ಹೆಚ್ಚು ಹೆಚ್ಚು ಬಯಲು ಶೌಚ ಮುಕ್ತ ಪ್ಲಸ್ ಗ್ರಾಮಗಳನ್ನು ರಚಿಸಲು ಸುಜಲಂ ಎಂಬ ಹೆಸರಿನ 100 ದಿನಗಳ ಅಭಿಯಾನವನ್ನು ಆರಂಭಿಸಿದೆ ಆಗಸ್ಟ್ 25 2021 ರಂದು ಆರಂಭವಾದ ಈ ಅಭಿಯಾನವು ಆಜಾದಿಕ ಅಮೃತ ಮಹೋತ್ಸವ ಆಚರಣೆಯ ಭಾಗವಾಗಿದೆ ಸುಜಲಂ ಅಭಿಯಾನದ ಮೂರು ಕೇಂದ್ರೀಕೃತ ಪ್ರದೇಶಗಳು ಯಾವುದೆಂದರೆ 1 ಮಿಲಿಯನ್ ನೆನೆಸುವ ಗುಂಡಿಗಳ ನಿರ್ಮಾಣ ಶೌಚಾಲಯಗಳ ಮರುರೂಪಣೆ ಮತ್ತು ಹೊಸ ಮನೆಗಳಿಗೆ ಶೌಚಾಲಯಕ್ಕೆ ಪ್ರವೇಶ ಈ ಅಭಿಯಾನವು ತ್ಯಾಜ್ಯ ನೀರಿನ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಮತ್ತು ಪ್ರತಿಯಾಗಿ 1 ಮಿಲಿಯನ್ ಸೋಕ್ ಹೊಂಡಗಳ ಸೃಷ್ಟಿ ಮತ್ತು ಇತರ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಚಟುವಟಿಕೆಗಳ ಮೂಲಕ ಜಲಮೂಲಗಳನ್ನು ಪುನರುಜ್ಜೀವನಗೊಳಿಸಲು ಸಹಾಯ ಮಾಡುತ್ತದೆ ಇತ್ತೀಚೆಗೆ ಯಾವ ಬ್ಯಾಂಕ್ ಸಿಡಿಎಸ್ಎಲ್ ನಲ್ಲಿ ತನ್ನ ಶೇಕಡಾ 2ರಷ್ಟು ಪಾಲನ್ನು ರೂಪೀಸ್ 222.71 ಕೋಟಿಗೆ ಮಾರಾಟ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಚ್ಡಿಎಫ್ಸಿ ಬ್ಯಾಂಕ್ ಎಚ್ಡಿಎಫ್ಸಿ ಬ್ಯಾಂಕ್ ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ನಲ್ಲಿ ಶೇಕಡಾ 2 ಕ್ಕಿಂತ ಹೆಚ್ಚಿನ ಪಾಲನ್ನು ಜೂನ್ ನಿಂದ ಆಗಸ್ಟ್ ವರೆಗೆ ಇದರ ಅವಧಿಯಲ್ಲಿ 222.71 ಕೋಟಿ ರೂಪಾಯಿಯನ್ನು ಮಾರಾಟ ಮಾಡಿದೆ ಸಿಡಿಎಸ್ಎಲ್ ಮಾರುಕಟ್ಟೆ ಭಾಗವಹಿಸುವವರಿಗೆ ಠೇವಣಿ ಸೇವೆಗಳನ್ನು ಒದಗಿಸುತ್ತದೆ ಹಾಗೆ ಇದು ಮೂರು ಆಪರೇಟಿಂಗ್ ಸೇವೆಗಳನ್ನು ಹೊಂದಿದೆ ಅದ್ಯಾವುದೆಂದರೆ ಡಿಪಾಸಿಟರಿ ಡಾಟಾ ಎಂಟ್ರಿ ಮತ್ತು ಕ್ಯಾಪಿಟಲ್ ಮಾರ್ಕೆಟ್ ಹೂಡಿಕೆದಾರರ ಕೆವೈಸಿ ದಾಖಲೆಗಳ ದಾಖಲೆ ಮತ್ತು ರೆಪೋಸಿಟರಿ ವಿಶ್ವದ ಅತಿದೊಡ್ಡ ಮತ್ತು ಅತಿಎತ್ತರದ ವೀಕ್ಷಣಾ ಚಕ್ರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗುವುದು ಸರಿಯಾದ ಉತ್ತರ ಆಪ್ಷನ್ ಎ ದುಬೈ ವಿಶ್ವದ ಅತಿದೊಡ್ಡ ಮತ್ತು ಅತಿಎತ್ತರದ ವೀಕ್ಷಣಾ ಚಕ್ರವನ್ನು ಅಕ್ಟೋಬರ್ 21 2021 ರಂದು ದುಬೈ ಯುಎಇ ಯಲ್ಲಿ ಅನಾವರಣಗೊಳಿಸಲಾಗುವುದು ಐಎನ್ ದುಬೈ ಎಂದು ಕರೆಯಲ್ಪಡುವ ವೀಕ್ಷಣಾ ಚಕ್ರವು ಬ್ಲೂ ವಾಟರ್ಸ್ ದ್ವೀಪದಲ್ಲಿ 250 ಮೀಟರ್ ಅಡಿ ಎತ್ತರದಲ್ಲಿದೆ ದಾಖಲೆಯ ಮುರಿಯುವ ಚಕ್ರವು ಪ್ರಸ್ತುತ ವಿಶ್ವದ ಅತಿಎತ್ತರದ ವೀಕ್ಷಣಾ ಚಕ್ರವಾಗಿದೆ ಲಾಸ್ ವೇಗಸ್ ನಲ್ಲಿರುವ 167.6 ಮೀಟರ್ ಅಳತೆಯ 42.5 ಮೀಟರ್ ಎತ್ತರದಲ್ಲಿದೆ ರ ಜಾಗತಿಕ ಉತ್ಪಾದನಾ ಅಪಾಯ ಸೂಚಕದಲ್ಲಿ ಭಾರತದ ಶ್ರೇಣಿ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಡಿ 2ನೇ ಸ್ಥಾನ ಕುಷ್ಮನ್ ಮತ್ತು ವೇಕ್ಫೀಲ್ಡ್ನ 2021 ರ ಜಾಗತಿಕ ಉತ್ಪಾದನಾ ಅಪಾಯ ಸೂಚಕದಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ ಹಾಗೆ ಚೀನಾ ಅಗ್ರಸ್ಥಾನದಲ್ಲಿದೆ ಅಂತಾರಾಷ್ಟ್ರೀಯ ಉತ್ಪಾದನೆಗೆ ಅತ್ಯಂತ ಅನುಕೂಲಕರ ಸ್ಥಳಗಳ ಆಧಾರದ ಮೇಲೆ ಶ್ರೇಯಾಂಕವು ದೇಶವನ್ನು ಶ್ರೇಣೀಕರಿಸುತ್ತದೆ ಕಳೆದ ವರ್ಷ ಭಾರತ ಶ್ರೇಯಾಂಕದಲ್ಲಿ 3ನೇ ಸ್ಥಾನದಲ್ಲಿತ್ತು ಈ ವರ್ಷ ಭಾರತವು ಯುಎಸ್ಎ ಬದಲಿಗೆ 2ನೇ ಸ್ಥಾನವನ್ನು ಪಡೆಯಿತು ಈ ವರ್ಷ ಯುಎಸ್ಎ 3ನೇ ಸ್ಥಾನದಲ್ಲಿದೆ ನಂತರ ಕೆನಡಾ ಜೆಕ್ ರಿಪಬ್ಲಿಕ್ ಇಂಡೋನೇಷ್ಯಾ ಲಿಥುವೇನಿಯಾ ಥೈಲ್ಯಾಂಡ್ ಮಲೇಷ್ಯಾ ಮತ್ತು ಪೋಲೆಂಡ್ ಕ್ರಮವಾಗಿ 4 5 6ನೇ ಸ್ಥಾನದಲ್ಲಿದೆ
ಟೆಕ್ ಸಂಸ್ಥೆ ಇನ್ಫೋಸಿಸ್ ಭಾರತದಲ್ಲಿ ಎಷ್ಟನೇ ಕಂಪನಿಯಾಗಿ ಮಾರ್ಪಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕನೇ. ಆಗಸ್ಟ್ 24ರಂದು ಇನ್ಫೋಸಿಸ್ 100 ಶತಕೋಟಿ USD ಮಾರುಕಟ್ಟೆ ಬಂಡವಾಳವನ್ನು ಮುಟ್ಟಿದ ನಾಲ್ಕನೇ ಭಾರತೀಯ ಕಂಪನಿಯಾಯಿತು. TCS, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್ 100 ಬಿಲಿಯನ್ US ಡಾಲರ್ ಮಾರುಕಟ್ಟೆ ಬಂಡವಾಳೀಕರಣವನ್ನು ದಾಟಿದ ಮೊದಲ 3 ಕಂಪನಿಗಳಾಗಿವೆ. 12% ಕ್ಲಬ್ ಆಪ್ ಅನ್ನು ಯಾವ ಫಿನ್ಟೆಕ್ ಸಂಸ್ಥೆಯು ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ್ ಪೇ. ಭಾರತ್ ಪೇ 12% ಕ್ಲಬ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿದೆ. ಇದು ಗ್ರಾಹಕರಿಗೆ ಹೂಡಿಕೆ ಮಾಡಲು ಮತ್ತು 12% ವಾರ್ಷಿಕ ಬಡ್ಡಿಯನ್ನು ಗಳಿಸಲು ಅಥವಾ ಅದೇ ದರದಲ್ಲಿ ಸಾಲ ಪಡೆಯಲು ಅನುವು ಮಾಡಿಕೊಡುತ್ತದೆ. ಹಾಗೆ ಭಾರತ್ ಪೇ ಈ ಆಪ್ ಮತ್ತು ಸಾಲ ನೀಡುವ ವ್ಯವಸ್ಥೆಗಾಗಿ ಲಂಡನ್ ಕ್ಲಬ್ ನೊಂದಿಗೆ ಪಾಲುದಾರಿಕೆಯನ್ನು ಕೂಡ ಹೊಂದಿದೆ. ನಿಧನರಾದ ಭಾರತದ ಮಾಜಿ ಆಟಗಾರ ಸೈಯದ್ ಶಾಹಿದ್ ಹಕೀಂ ಯಾವ ಆಟಕ್ಕೆ ಸಂಬಂಧಿಸಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ ಫುಟ್ಬಾಲ್. ಭಾರತದ ಮಾಜಿ ಫುಟ್ಬಾಲ್ ಆಟಗಾರ ಮತ್ತು 1960 ರೋಮ್ ಒಲಿಂಪಿಕ್ಸ್ ನಲ್ಲಿ ಆಡಿದ ಭಾರತೀಯ ತಂಡದ ಸದಸ್ಯ ಸೈಯದ್ ಶಾಹಿದ್ ಹಕೀಂ ಅವರು ಪಾರ್ಶ್ವವಾಯುನಿಂದ ನಿಧನರಾದರು. ಇವರು 1982ರಲ್ಲಿ ನವದೆಹಲಿಯಲ್ಲಿ ನಡೆದ ಏಷ್ಯನ್ ಗೇಮ್ಸ್ ನಲ್ಲಿ ಪಿಕೆ ಬ್ಯಾನರ್ಜಿ ಅವರೊಂದಿಗೆ ಸಹಾಯಕ ಕೋಚ್ ಆಗಿ ಸೇವೆ ಸಲ್ಲಿಸಿದ್ದರು. ರಾಷ್ಟ್ರೀಯ ಭದ್ರತೆಗಾಗಿ ಜವಾಬ್ದಾರಿಯುತ ಬ್ರಿಕ್ಸ್ ಉನ್ನತ ಪ್ರತಿನಿಧಿಗಳ 11ನೇ ಸಭೆಯನ್ನು ಭಾರತ ಇತ್ತೀಚೆಗೆ ಆಯೋಜಿಸಿದೆ. ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಹೆಸರೇನು? ಸರಿಯಾದ ಉತ್ತರ ಆಪ್ಷನ್ ಡಿ ಅಜಿತ್ ದೋವಲ್. ರಾಷ್ಟ್ರೀಯ ಭದ್ರತೆಗಾಗಿ ಜವಾಬ್ದಾರಿಯುತ ಬ್ರಿಕ್ಸ್ ಉನ್ನತ ಪ್ರತಿನಿಧಿಗಳ 11ನೇ ಸಭೆ ಆಗಸ್ಟ್ 24ರಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆಯಿತು. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಭೆಯನ್ನು ಆಯೋಜಿಸಿದ್ದರು. ಏಕೆಂದರೆ 2021 ಬ್ರಿಕ್ಸ್ ಶೃಂಗಸಭೆಗೆ ಭಾರತವೇ ಅಧ್ಯಕ್ಷ. ಹಾಗೆ 15ನೇ ಬ್ರಿಕ್ಸ್ ಶೃಂಗಸಭೆ ಸೆಪ್ಟೆಂಬರ್ 2021ರಲ್ಲಿ ನಡೆಯಲಿದೆ. ಸಂದೀಪ್ ಬಕ್ಷಿಯನ್ನು ಯಾವ ಬ್ಯಾಂಕಿನ MD ಮತ್ತು CEO ಆಗಿ ನೇಮಿಸಲು RBI ಅನುಮೋದನೆ ನೀಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ ICICI ಬ್ಯಾಂಕ್. ICICI ಬ್ಯಾಂಕಿನ MD ಮತ್ತು CEO ಆಗಿ ಸಂದೀಪ್ ಬಕ್ಷಿಯ ಮರು ನೇಮಕಾತಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮೋದನೆಯನ್ನು ನೀಡಿದೆ. ಇದು ಅಕ್ಟೋಬರ್ 15, 2021ರಿಂದ ಅಕ್ಟೋಬರ್ 3, 2023ರವರೆಗೆ ಜಾರಿಯಲ್ಲಿರುತ್ತದೆ. ಭಾರತ ಕಜಕಿಸ್ತಾನ ಜಂಟಿ ತರಬೇತಿ ವ್ಯಾಯಾಮ ಕಜಿನ್ 21 ವಾರ್ಷಿಕ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮದ ಯಾವ ಆವೃತ್ತಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 5ನೇ ಆವೃತ್ತಿ. ಇಂಡೋ ಕಜಕಿಸ್ತಾನ್ ಜಂಟಿ ತರಬೇತಿ ವ್ಯಾಯಾಮದ 5ನೇ ಆವೃತ್ತಿ ಕಜಿನ್ 21 ಆಗಸ್ಟ್ 30ರಿಂದ ಸೆಪ್ಟೆಂಬರ್ 11, 2021ರವರೆಗೆ ಕಜಕಿಸ್ತಾನದ ಐಶಾ ಬಿಬಿಯ ತರಬೇತಿ ನೋಡ್ನಲ್ಲಿ ನಡೆಯಲಿದೆ. ಈ ಜಂಟಿ ತರಬೇತಿ ವ್ಯಾಯಾಮವು ಭಾರತ ಮತ್ತು ಕಜಕಿಸ್ತಾನ ಸೇನೆಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸುತ್ತದೆ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ 2021ರ ಉದ್ಘಾಟನಾ ಸಮಾರಂಭದಲ್ಲಿ ಯಾವ ಭಾರತೀಯ ಪ್ಯಾರಾ ಅಥ್ಲೀಟ್ ಧ್ವಜಧಾರಿ ಆಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಎ ಟೆಕ್ ಚಂದ್. ಆಗಸ್ಟ್ 24ರಂದು ಟೋಕಿಯೋದಲ್ಲಿ ನಡೆದ ಪ್ಯಾರಾಲಿಂಪಿಕ್ ಉದ್ಘಾಟನಾ ಸಮಾರಂಭದಲ್ಲಿ ಭಾರತೀಯ ಶಾಟ್ಪುಟ್ ಟೆಕ್ ಚಂದ್ ಅವರು ಭಾರತೀಯ ಸೈನಿಕರ ಧ್ವಜವನ್ನು ಹೊತ್ತಿದ್ದರು. ಇಂದಿನ ಪ್ರಶ್ನೆ ಫಸ್ಟ್ ಕ್ವಶನ್. 2021 ಜಾಗತಿಕ ಉತ್ಪಾದನಾ ಅಪಾಯ ಸೂಚ್ಯಂಕದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಸೆಕೆಂಡ್ ಕ್ವಶನ್, ಜಾಗತಿಕ ಉತ್ಪಾದನಾ ಅಪಾಯ ಸೂಚಿಯನ್ನು ಯಾವ ಸಂಸ್ಥೆಯು ಬಿಡುಗಡೆ ಮಾಡಿದೆ?